ನಮ್ಮಲ್ಲಿ ಯಾವುದೂ ಗೊಂದಲ ಇಲ್ಲ. ಎದ್ದಿದ್ದ ನಮಾಜ್ ಮಾಡ್ತಾ ಇದ್ದು, ರಂಜಾನ್ ಮತ್ತೆ ಬಕ್ರೀದ್ ಗೊಂದಲ ಇಲ್ಲ. ಆಟದ ಮೇಲೆ ಅವತ್ತಿಂದ ನಡ್ಕೊಂಡು ಬರ್ತಾರೆ, ಆಟದ ಮೇಲೆ ಮಕ್ಕಳು ಆಡ್ಕೊಂಡು ಬರ್ತಾರೆ. ಇದು ಯಾರು ಹೇಳಿದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆಟದ ಮೇಲೆ ತೆಗಿತೀವಿ ಅಂತ ಯಾರು ಹೇಳ್ಬೇಕು ನಾನು? ಅಟ್ಲೀಸ್ಟ್ ಯಾರು ಹೇಳಬೇಕು? ಎಮ್ ಎಲ್ ಎ ಹೇಳಬೇಕು, ಇಲ್ಲ ಗೌಪನ್ ಹೇಳಬೇಕು, ಇಲ್ಲ ಒಬ್ಬೋರು ಹೇಳಬೇಕು, ಇಲ್ಲ ಸಿ ಎಂ ಅವ್ರು ಹೇಳಬೇಕು, ಇಲ್ಲ ಕಾರ್ಪೊರೇಷನ್ ಅವ್ರನ್ನ ಹೇಳಬೇಕು. ನಾವು ಆಟದ ಮೈದಾನ ನಮ್ಮ ಮಕ್ಳಿಗೆ ಆಡಕ್ಕೆ ಕೊಡೋಲ್ಲ ಅಂತ ಇದು ಯಾರು ಹೇಳಿಲ್ಲ? ಇದನ್ನು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದು ಯಾವ ಇಂಜಿನಿಯರ್ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಎಲ್ಲ ಒಂದ್ಕಡೆ ಅವತ್ತು ಆ ಸಭೆಯಲ್ಲಿ ಯಾರೋ ಮಾತಾಡ್ತಾ ಇದ್ರು, ನಮ್ಮ ಚಾಮರಾಜಪೇಟೆ ಒಂದು ಜನ ಅವ್ರಿಗೆ ಗೊತ್ತಿಲ್ಲ. ಚಾಮರಾಜಪೇಟೆ ಅವರಂತೂ ನನ್ನ ಬಗ್ಗೆ ಅಂತೂ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲಂದ್ರೆ ನಾವು ಗೊತ್ತಿದೆ ಸಂಜೀರ್ ಅಹಮದ್ ಖಾನ್ ಏನಂತ. ನಮ್ಮ ಫ್ಯಾಮಿಲಿ ನಾವು ಇದ್ರೂ ಎಲ್ಲ ಸದಸ್ಯರು ಕೂತಿದ್ದಾರೆ. ಇಲ್ಲ ನಾನು ನಾಲ್ಕು ಬಾರಿ ಆಯ್ಕೆ ಮಾಡಬೇಕಾದ್ರೆ ಸುಳ್ಳು ಸುಳ್ಳು ಯಾರು ಆಯ್ಕೆ ಮಾಡ್ತಾರ? ಸಂಜೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಮನೆ ಮಗ ಆಗಿದ್ದಾನೆ. ಆ ಕಾರಣ ಹಿನ್ನೆಲೆಯಲ್ಲಿ ನನಗೆ ನಾಳೆ ಬಂದು ಹೇಳ್ಕೊಂಡು ನಾನು ಎಲ್ಲ ಸದಸ್ಯ ಎಲ್ಲ ಇಲ್ಲಿ ನನಗೆಲ್ಲ ದೊಡ್ಡವರೆಲ್ಲ ಇಲ್ಲ. ನಾನು ಯಾವ ಥರ ಒಂದಿನ ಯಾವ ಥರ ಜಾತಿ ಮಾಡಿದ್ದೀನ ನಾನು? ನಾನು ಹಿಂದೂಪ, ನೀವು ಮುಸ್ಲಿಮ, ಇದಕ್ಕೆ ಎಲ್ಲರೂ ನಾನು ಒಂದೇ ಹೇಳ್ದಣ. ರಾಜಕೀಯಕ್ಕೆ ಬಂದ ರಾಜಕೀಯಕ್ಕೆ ನಾವು ಬರಂಗಿದ್ದೀನಿ, ನೀವು ಜಾತಿ ಮಾಡಬೇಡಿ. ಏನಂದರೆ ಲಕ್ಷಾಂತರ ಜನ ನಮ್ಮನ್ನ ನಂಬಿರ್ತಾರೆ. ನೀವು ಹಂಗೂ ಜಾತಿ ಮಾಡೋಕ್ಕಿದೆ, ನೀವು ರಾಜಕೀಯಕ್ಕೆ ಮನೆ ಕೂತ್ಕೊಂಡು ಜಾತಿ ಮಾಡ್ಕೊಳ್ಳಿ, ರಾಜಕೀಯದಲ್ಲಿ ನಿಂತ್ಕೊಂಡು ಜಾತಿ ಮಾಡಬೇಡಿ ಅಂತ ಹೇಳ್ತೀನಿ. ನಾನು ಹಿಂದೂ ಜಾತಿ ಮಾಡಿಲ್ಲ, ನನ್ನ ಜಾತಿ ಅಂತ ಗೊತ್ತಿಲ್ಲ. ಎರಡೇ ನನಗೆ ಗೊತ್ತಿರೋದು, ಒಂದು ಹೆಣ್ಣು ಒಂದು ಗಂಟು, ಅದು ಬಿಟ್ಟು ನನಗೆ ಜಾತಿ ಅಂತೂ ಗೊತ್ತಿಲ್ಲ. ಇವತ್ತು ಇಷ್ಟೆಲ್ಲ ಮಾತಾಡ್ತಾರೆ ಇವರು, ಇಷ್ಟೆಲ್ಲ ಇವತ್ತೆಲ್ಲ ಮಾತಾಡ್ತಾರೆ, ಇಷ್ಟೆಲ್ಲ ಕೋವಿಡ್ ಟೈಮಲ್ಲಿ ಎಲ್ಲೋ ನಿಮ್ಮ ಸ್ವಾಮಿ ಚಾಮರಾಜಿಲ್ಲ ಅವ್ರು ಎಲ್ಲಿದ್ರು ಸ್ವಾಮಿ ಜೀವ ಕೊಡೋದು ನಾವು ತಾಯಿ ಸಿಗ್ತಾಗಿಲ್ಲ. ಕೋವಿಡ್ ಟೈಮಲ್ಲಿ 580 ಶಮಾನ ನಾನು ಜಾತಿ ಕೊಡಿಲ್ಲ. ಇಲ್ಲಿಂದನೋ ಮುಸಲ್ಮಾನೋ ಕ್ರಿಶ್ಚಿಯನೋ ಸಿಖ್ ಅಂತ ನೋಡಿಲ್ಲ, ಯಾವ ಜಾತಿ ಅಂತ ನೋಡಿಲ್ಲ. 580 ಶವಗಳು ನಾವು ಎದ್ದಿದ್ದೀವಿ. ಆವಾಗೆಲ್ಲ ಹೋಗಿದ್ವಿ ಸ್ವಾಮಿ ನೀವೆಲ್ಲ, ಆವಾಗೆಲ್ಲ ಹೋಗಿದ್ವಿ. ಅವಾಗ ಮಾಡಿದ್ರು ಇರಲಿಲ್ಲ ನಿಮಗೆ, ಅವಾಗ ಚಾಮರಾಜಪೇಟೆ ಜನ ಗೊತ್ತಿಲ್ಲ, ಯಾರ್ಯಾರು ಕಾಣ್ತಿರಲಿಲ್ಲ ಸ್ವಾಮಿ ಚಾಮರಾಜಪೇಟಲ್ಲಿ. ಇವಾಗ ಬಂದ್ಬಿಟ್ಟಿದ್ದಿರಲಿಲ್ಲ ನೀವು, ಎಲ್ಲೋಗಿದ್ದೀವಿ ನೀವು ಮಾಡಿ ಒಳ್ಳೆ ಕೆಲಸ ಮಾಡಿ, ನಾವು ನಮ್ಮ ಸಹಕಾರ ಇರ್ತದೆ ನಿಮಗೆ. ನಾನು ಎಂದು ನಾನು ಇವತ್ತು ಕೇಳಿ ಎಲ್ಲ ಉಳ್ಳವರೆಲ್ಲ ಕೂತವ್ರೆ, ದೊಡ್ಡವರೆಲ್ಲ ಕೂತವ್ರೆ, ಎಲ್ಲರೂ ಯಾರು ಜಾತಿ ಮಾಡಿದ್ದೀರಾ ಅಂತ ನಾನು ಇಲ್ಲಿದ್ದಿಲ್ಲ, ಪಕ್ಕದಲ್ಲಿ ಇದ್ದೀರಾ, ಯಾವ್ದನ್ನ ಮಾಡಿದ್ದೀರಾ ಹೇಳ್ತಾರಲ್ಲ ಸ್ವಾಮಿ, ನನಗೆ ಏನಾಗ ಗೊತ್ತಿದೆ ನನಗೆ. ಹಾಂ ನೀವು ಹೇಳ್ಬೇಕು, ನೀವು ಗುರುಗಳೇ ನೀವು ಹೇಳ್ಬೇಕೀಗ ದಯಮಾಡಿ. ಅದೆಲ್ಲ ನೀವೆಲ್ಲ ನಾವೆಲ್ಲ ಅಣ್ಣ ತಂದೆ ನಾನು ಮಾಡ್ತಾ ಇದ್ದೀವಿ, ಜಾತಿ ಭೇದ ನಮ್ಮಲ್ಲಿಲ್ಲ, ಮುಂದೆ ಬರೋದಲ್ಲ, ಇದು ಸತ್ಯಾಂಶ ನಾವು ಹೇಳಿದ್ದೀವಿ. ನಾನಿದ್ದು ಈ ಆಧಾರ ಪೈದಾನ ಅಂತೂ ಯಾರಿಂದ ನಾನು ತೆಗಿಯೋಕ್ಕೆ ಸಾಧ್ಯ ಆಗಲ್ಲ. ಅವ್ರು ಯಾವ ಹಿನ್ನೆಲೆಯಲ್ಲಿ ಚಾಮರಾಜಪೇಟೆ ಬಂದಂತ ಘೋಷಣೆ ಮಾಡೋದು ಗೊತ್ತಿಲ್ಲ, ಈಗ ಇದು ಆಟದ ಮೈದಾನ ಉಳಿಸಿ ಅಂತಲೂ ನನ್ಗೆ ಯಾವ ಹಿನ್ನೆಲೆಯಲ್ಲಿ ಇದೆ ನನಗಂತೂ ಗೊತ್ತಿಲ್ಲ. ಈ ಆಟದ ಮೈದಾನ ಮಾತ್ರ ನಾನು ಇರೋವರೆಗೂ ಯಾರಿದ್ರೂ ಏನು ಮಾಡೋಕ್ಕಾಗಲ್ಲ, ಅದು ಆಟದ ಮೈದಾನ ಇರ್ತದ್ದು. ಆಟದ ಮೇಲೆ ಯಾರಿಂದಲೂ ತಂದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ ಆಮೇಲೆ ಅದಕ್ಕೆ ನಾನು ಹೇಳ್ತೀನಿ, ಇನ್ನೊಂದು ಅದಾಯ್ತು. ನಾನು ನನಗೆ ಹೇಳ್ಬಿಟ್ಟಿನ, ನಾನು ಯಾರೇ ಏನೇನು ಪ್ರಶ್ನೆ ಮಾಡ್ಬೇಕು ಇನ್ನು ಎರಡನೇ ಯಾಕೆ ನನ್ನ ಜೊತೆ ಒಂದು ಇನ್ನೊಂದು ನಾನು ಪ್ರಶ್ನೆ ಕೊಡ್ತೇನೆ. ಇದಕ್ಕೆ ನಾವು ಎಂ ಪಿ ಅವರು ಆಹ್ವಾನ ಕೊಟ್ಟಿದ್ದೀವಿ. ಇದು ನನಗಿಂತ ದೊಡ್ಡವರು ಯಾರು? ಈಗ ಎಮ್ ಎಲ್ ಎ ಚಾಮರಾಜಪೇಟೆ ಎಮ್ ಎಲ್ ಎ ನಾನು ಸಿಕ್ಕಿರೋದು ಈಗ ಎಲ್ಲ ಸೂಚಿ ಮಾಡಿದ್ರಲ್ಲ. ಇದು ನಮ್ಮ ಎಂ ಪಿ ಯಾರು? ಎಂ ಪಿ ಯಾರು? ಪಿ ಸಿ ಮೋಹನ್ ಸರ್. ಏನಿಗೆ ಪಿ ಸಿ ಮೋಹನ್ ಯಾರು ಏನು ಹೇಳ್ತಾರಲ್ಲ, ಪಿ ಸಿ ಮೋಹನ್ ಏನು ಹೇಳ್ತಾರಲ್ಲ, ನನಗಿಂತ ದೊಡ್ಡವರು. ಎಂ ಪಿ ಅಂದರೆ ಫಸ್ಟ್ ಕಾರ್ಪೊರೇಟ್ ಬರ್ತಾರೆ, ಕಾರ್ಪೊರೇಟ್ ಎಂ ಎಲ್ ಎ ಅಂದರೆ ಎಂ ಪಿ ಬರ್ತಾರೆ. ಅವ್ರು ಎಂ ಪಿಗೂ ನಾವು ಆಹ್ವಾನ ಕೊಟ್ಟಿದ್ವಿ, ಏನು ಬರೋದ್ರಿಂದ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ನಾವು ಬರ್ತೀವಿ ಅಂತ. ನಮ್ಮ ಮಾಜಿ ಶಾಸಕರಾದಂಥ ನಮ್ಮ ಅಕ್ಕ ಅವರಂತ ಪ್ರವೀಣ ಹೆಸರಿನವ್ರಿಗೂ ಬರ್ತೀವಿ. ಅವ್ರಿಗೆ ಕೇಸ್ ಇದೆ, ಅವರು ನನ್ನ ಕೇಸ್ ಬೇಗ ಮುಂದೆ ನಾನು ಬರ್ತೀನಿ, ಸಭೆ ನಾನು ಮುಂದುವರಿಸ್ಕೊಂಡಿ ಅಂತ ಅವ್ರು ಹೇಳಿದ್ದಾರೆ. ನಮ್ಮ ಲೋಕಲ್ ಕಾರ್ಪೊರೇಟ್ ಪಿ ಬಿ ಗಣೇಶ್ ಅವರು, ಅವ್ರಿಗೂ ನಾವು ಆಹ್ವಾನ ಕೊಟ್ಟಿದ್ವಿ, ಅವ್ರು ಯಾವ ಕಾರಣದಿಂದ ಬರ್ತಿಲ್ಲ ನನಗಂತೂ ಗೊತ್ತಿಲ್ಲ. ನಾವೆಲ್ಲರೂ ಬಂದು ನಾವು ಈ ಮಾಡಿದ್ದೀವಿ. ಅದ್ರ ಜೊತೆ ಇನ್ನೊಂದು ಲೋಕಲಲ್ಲಿ ಏನಾಗಿದೆ, ಒಂದು ಆಸೆ ಇದೆ ನಮ್ಮ ಲೋಕಲ್ ಜನ ಕ್ಷೇತ್ರದಲ್ಲೆಲ್ಲ ದೇವಸ್ಥಾನ ಸದಸ್ಯ ಇರ್ಬೋದು, ಎಲ್ಲ ಸಂಘವ್ರು ಇರ್ಬೋದು, ಎಲ್ಲರಿಗೂ ಒಂದು ಆಸೆ ಅಂದರೆ ಏನಾಗಿದೆ, ಒಂದು ಗಣರಾಜ್ಯೋತ್ಸವ ಫ್ಲಾಗ್ ಆಸ್ಪಾಡಬೇಕಲ್ಲಿ ಗಣರಾಜ್ಯೋತ್ಸವ ಫ್ಲಾಗ್ ಆಸ್ಪಾಡಬೇಕು, ಆಮೇಲೆ ಇಂಡಿಪೆಂಡೆನ್ಸ್ ಡೇಟು ಫ್ಲಾಗ್ ಆಸ್ಪಾಡಬೇಕಂತ ತಮ್ಮ ಹುಡುಗ ಆಸೆ ಇರೋದು ನನಗೂ ಗೊತ್ತಿದೆ. ಈ ವರ್ಷದಿಂದ ನಾವು ನಮ್ಮ ಲೀಡರ್ಸ್ ಎಲ್ಲ ಸೇರಿ ತೀರ್ಮಾನ ಮಾಡಿಬಿಟ್ಟು ಈ 15 ಆಗಸ್ಟ್ ಇದ್ದಾನೆ ಇಂಡಿಪೆಂಡೆನ್ಸ್ ಡೇ 15 ಆಗಸ್ಟ್ ಇದ್ದಾನೆ, ಈ ವರ್ಷದಿಂದಲೇ ಫ್ಲಾಗ್ ಹಾಸ್ಟ್ಗೆ ಚಾಲನೆ ಕೊಡ್ತಾ ಇದ್ದೀವಿ. ಫ್ಲಾಗ್ ಹಾಸ್ಟ್ ನಾವೇ ಅದೇ ಫ್ಲಾಗ್ ಹಾಸ್ಟ್ ನಾವೇ ಮಾಡ್ತೀವಿ, ಬೇರೆ ಯಾರು ಮಾಡೋದಿಲ್ಲ. ನಾವಿದ್ದೀವಿ, ನಾವು ಮಾಡ್ಕೊಂತೀನಿ. ರಾಷ್ಟ್ರ ಬಂದದ ಬಗ್ಗೆ ನಿಮ್ಗೆ ಎಷ್ಟು ಅಭಿಮಾನ ಇದೆ ಅದೆಲ್ಲ ಅಭಿಮಾನ ನಮಗೆ.
ಏನು ಪ್ರಶ್ನೆ ಇದ್ದು ಓಪನ್ ಆಗ್ತಿರೋದು ಎಲ್ಲರೂ ಅವಕಾಶ ಕೊಡ್ತಿರೋ ಏನಿದೆ ಅದನ್ನು ನಾನು ಉತ್ತರ ಕೊಡ್ತೀನಿ.